ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಪ್ರಿನ್ಸ್ ಕಟ್ ಬ್ಲೌಸು ಮತ್ತು ಬೋಟ್ ನೆಕ್ಕು, ಆಮೇಲೆ ಮತ್ತು ಪ್ಯಾಡೆಡ್ ಬ್ಲೌಸ್. ಪ್ಯಾಡೆಡ್ ಬ್ಲೌಸ್ಗೆಲ್ಲ ನಾವು ಈ ಲೈನಿಂಗ್ ಬಟ್ಟೆ ಮುಂದೆ 3 ಪೀಸ್ ತೊಗೋಬೇಕಾಗುತ್ತೆ. ಮಾಮೂಲಿ 2 ಪೀಸ್ ಇರುತ್ತೆ, ಒಂದು ಎಕ್ಸ್ಟ್ರಾ ಪೀಸ್ ನಾವು ಪ್ಯಾಡೆಡ್ ಅಟ್ಯಾಚ್ ಮಾಡೋದ್ರಿಂದ ಕೆಳಗಡೆ ಮಾಮೂಲಿ 2 ಪೀಸ್ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಪೀಸ್ ತೊಗೋಬೇಕಾಗುತ್ತೆ. ಪ್ಯಾಡೆಡ್ ಸ್ಟಿಚ್ ಮಾಡೋಕ್ಕೆ 3 ಪೀಸ್ ತೊಗೋಬೇಕು, ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇವಾಗ ಇದು ಹೇಗೆ ಕಟ್ ಮಾಡೋದು ನೋಡೋಣ. ಇದು ಸೊಂಟ ಸುತ್ತಾಳತೆ ಬಂದ್ಬಿಟ್ಟು ನನಗೆ 23 ಇದೆ. ಇವತ್ತು ಒಂದು ಪ್ರಿನ್ಸ್ ಕಟ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಟಿಂಗ್ ಮಾಡೋ ಸ್ಟಿಚ್ ಮಾಡಿದ್ದೀನಿ, ಅದು ಇದು ಆಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಕ್ಯಾನ್ವಸಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಒಂದೊಂದು ಸಲ ನಾವು ಅರ್ಜೆಂಟ್ ಇದ್ದಾಗ, ಇವಾಗ ಒಂದು ಹೊಲ್ದು ಬಿಟ್ಟು ಇನ್ನೊಂದು ಆಮೇಲೆ ಹೊಲೆಯೋಣ ಅನ್ನುವಾಗ ಈ ಥರ ಪೇಪರು ಇಲ್ಲ ಈ ಥರ ಕ್ಯಾನ್ವಸಲ್ಲಿ ಕಟ್ ಮಾಡಿಟ್ಕೊಂಡ್ಬಿಟ್ರೆ ಬೇಕು ಅಂದರೆ ನೀವು ಇದನ್ನು ಹಾಗೆ ಇಟ್ಕೊಂಡ್ರೆ ಅವ್ರ ಹೆಸರು ಬರೆದ್ಬಿಟ್ಟು ನೆಕ್ಸ್ಟ್ ಕಟಿಂಗ್ ಅವ್ರ ಬಟ್ಟೆ ಕೊಟ್ಟರೆ ರೆಗ್ಯುಲರ್ ಕಸ್ಟಮರ್ ಅದೇ ನಮ್ಮ ಅವಾಗ ಹೆಸರು ಬರೆದಿಟ್ಕೊಂಡ್ರೆ ಕೊಟ್ಟ ತಕ್ಷಣ ಇದನ್ನ ಇಟ್ಕೊಂಡು ನಾವು ಸ್ಟಿಚಿಂಗ್ ಮಾಡ್ಬೋದು. ಇಲ್ಲ ಸದ್ಯಕ್ಕೆ ಇವಾಗ 4-5 ಬ್ಲೌಸ್ ಕೊಟ್ಟಿರ್ತಾರೆ, ಒಂದು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದಾಗ ನಾನು ಆಲ್ರೆಡಿ ಅದೊಂದು ಅರ್ಜೆಂಟ್ ಕಟ್ ಮಾಡಿ ಸ್ಟಿಚ್ ಮಾಡಿದೆ, ಇದು ಅದಕ್ಕೆ ಈ ರೀತಿ ಕಟ್ ಮಾಡಿದೆ. ಇವಾಗ ಆಮೇಲೆ ಒಂದು ಬೋಟ್ ನೆಕ್ಕು, ಒಂದು ನಾರ್ಮಲ್ ನೆಕ್ಕು ಆ ರೀತಿ ಇರುತ್ತೆ, ಹಂಗಿದ್ದಾಗ್ಲೂ ಈ ರೀತಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಇದು ಬೋಟ್ ನೆಕ್ಕು ಈ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ ಇದು, ಆಮೇಲೆ ಪ್ಯಾಡೆಡ್ ಬ್ಲೌಸು ಇದು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದು ಯಾವ ರೀತಿ ಕಟ್ ಮಾಡೋದು, ಇದು ಇದು ಮಾಡೋದು, ಕಟಿಂಗ್ ಮಾಡ್ಕೊಳ್ಳೋದು ನೋಡೋಣ. ಒಂದು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸು, ಮತ್ತು ಇದು ಬ್ಯಾಕು. ಬ್ಯಾಕಲ್ಲಿ ಒಂದು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವಿಲ್ಲಿ ಡಿಸೈನ್ಗೆ ನಾವು ಯಾವ ಡಿಸೈನ್ ಬೇಕು, ಈ ಮಾಮೂಲಿ ಇದೆಲ್ಲ ಅದಕ್ಕೆ ಎಲ್ಲದಕ್ಕೂ ಬರುತ್ತೆ ಈ ಥರ ಮೇಲ್ಗಡೆ ಬೋಟ್ ನೆಕ್ಕಿಗೆ, ಇದನ್ನು ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಡಿಸೈನ್ ಏನಿರುತ್ತೆ ಅದು ಡ್ರಾಪು ಇಲ್ಲ ಸ್ಕ್ವಯರು ಆ ಥರ ಬೇರೆ ಬೇರೆ ನೆಕ್ಕಲ್ಲಿ ಬರುತ್ತೆ, ಹಾಗಾಗಿ ಇದೊಂದು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಬ್ಯಾಕ್ ತೊಗೋತೀನಿ, ಈ ಬ್ಯಾಗ್ ತೊಗೊಂಬಿಟ್ಟು ಇದೇನು ಅಳತೆ ಇದೆ ಇದಕ್ಕೆ ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಂಬಿಡ್ಬೇಕು, ಯಾಕೆಂದ್ರೆ ಇದು ಕ್ಯಾನ್ವಸ್ಸು, ನೀವು ನ್ಯೂಸ್ ಪೇಪರ್ ಇದ್ದರೆ ಅದರಲ್ಲಿ ಉಣ್ಬೇಕಂದ್ರೆ ಕಟ್ ಮಾಡಿ ಇಟ್ಕೊಬೋದು. ಈ ರೀತಿ ಪಿನ್ ಹಾಕೊಂಬಿಟ್ರೆ ನೀಟಾಗಿರುತ್ತೆ, ಅಂದರೆ ಹೆಚ್ಚು ಕಮ್ಮಿ ಬರೋಲ್ಲ, ಸ್ಟಿಫ್ ಆಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ಸುಮ್ಮನೆ ಇವಾಗ ಅಳತೆ ತೊಗೊಂಡು ಅದೆಲ್ಲ ಮಾಡೋ ಬದಲು ಆರಾಮಾಗಿ ಒಂದೊಂದು ಬ್ಲೌಸ್ ಇದ್ದಾಗ ಈ ರೀತಿ ಮಾಡ್ಕೋಬೋದು. ಒಂದಕ್ಕಿಂತ ಇವಾಗ ಜಾಸ್ತಿ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನೀವು ಒಂದು ಅರ್ಜೆಂಟ್ ಕೊಡಬೇಕಾಗುತ್ತೆ, ಆಮೇಲೆ ಇನ್ನೊಂದು ಆಮೇಲೆ ಕೊಡೋಣ ಬಿಡು ಅಂದಾಗ ಏನಾಗುತ್ತೆ, ಈ ರೀತಿ ಮಾಡ್ಕೋಬೋದು. ಈ ರೀತಿ ಟ್ರೈ ಮಾಡಿ. ಈ ಥರ ವೇಸ್ಟ್ ಮಾಮೂಲಿ ನ್ಯೂಸ್ ಪೇಪರು ಇಲ್ಲ ಈ ಥರ ಕ್ಯಾನ್ವಸ್ ಪೇಪರು ಇದ್ದರೆ ನೀವು ಕಟ್ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಕೊಟ್ಟ ತಕ್ಷಣವೇ ಆರಾಮಾಗಿ ರೆಡಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅಳ್ತೇನೆ ತೊಗೋಷ್ಟಿಲ್ಲ, ಅವ್ರೇನಾದ್ರೂ ಇವಾಗ ಟೈಟು ಲೂಸ್ ಹೇಳಿದಾಗ ಎಲ್ಲಿ ಟೈಟ್ ಮಾಡ್ಬೇಕು ಇಲ್ಲಿ ಲೂಸ್ ಮಾಡ್ಬೇಕು ಕೇಳ್ಕೊಂಡು ನಾವು ಅಲ್ಲಿ ಆರಾಮಾಗಿ ಸ್ಟಿಚ್ ಹಾಕ್ಕೋಬೋದು, ತೊಂದರೆ ಏನಾಗಲ್ಲ. ನೋಡಿ ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ ಪಿನ್ ಹಾಕಿ, ಇವಾಗ ಕಟ್ ಮಾಡ್ಕೋತೀನಿ. ನೀವು ಒಂದಕ್ಕಿಂತ ಜಾಸ್ತಿ ಬ್ಲೌಸ್ ಕಟ್ ಮಾಡಿದಾಗ ಈ ಮೆಥಡ್ ಯೂಸ್ ಮಾಡಿ, ಈಸಿಯಾಗಿ ಆಗುತ್ತೆ. ಅಕಸ್ಮಾತ್ ಇವಾಗ ಒಂದು ಬ್ಲೌಸ್ ಕಟ್ ಮಾಡಿರ್ತೀರ, ಇನ್ನೊಂದು ನಿಧಾನ ಕೊಡೋಣ ಅರ್ಜೆಂಟ್ ಆಗಲ್ಲ, ಇವಾಗ 4 ಬ್ಲೌಸಲ್ಲಿ ಒಂದು ಬ್ಲೌಸ್ ಕೊಡ್ತೀನಿ ಆಮೇಲೆ ಇನ್ನೊಂದು ಕೊಡ್ತೀನಿ ಅನ್ನುವಾಗ ಈ ರೀತಿ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಒಂದನ್ನು ಕಟ್ ಮಾಡಿ ಇಟ್ಕೊಂಬಿಡಿ, ಇವಾಗ ಇದೇನು ವೇಸ್ಟ್ ಆಗಲ್ಲ. ಈ ಪೀಸ್ ನಾನು ಇಟ್ಕೊಂಬಿಟ್ರೆ ನೆಕ್ಸ್ಟ್ ಅವರು ಬ್ಲೌಸ್ ಕೊಟ್ಟಾಗ್ಲೂ ಇವಾಗ ಬೋಟ್ ನೆಕ್ ಆದರೆ ಇದು ಯೂಸ್ ಮಾಡ್ಕೋಬೋದು. ಇಲ್ಲಿ ಮಾತ್ರ ಡಿಸೈನ್ ಚೇಂಜ್ ಮಾಡ್ಕೋಬೋದು, ಯಾವ ಡಿಸೈನ್ ಹೇಳ್ತಾರೆ ಅದು. ಇನ್ನು ಈಗ ಇದೆಲ್ಲ ಮಾಮೂಲಿ ಕಟ್ಟಿಂಗೇ ಇರುತ್ತೆ. ಇನ್ನೊಂದು ಸ್ಲೀವ್ಸು ಮಾಮೂಲಿ ಎಲ್ಲ ಸ್ಲೀವ್ಸ್ ಅಷ್ಟೇ, ಉದ್ದ ತುಂಡ ಏನು ಬೇಕೋ ಅದನ್ನು ನಾವು ವೇರಿಯೇಷನ್ ಮಾಡ್ಕೋಬೋದು. ಇದೆಲ್ಲ ಅಳತೆ ಒಂದೇ ಇರುತ್ತೆ, ಅದು ನೋಡಿಕೊಂಡು ಮಾಡಬೇಕಾಗುತ್ತೆ. ನೋಡಿ ಹೀಗೆ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ಇದನ್ನು ನೆಕ್ಸ್ಟ್ ಬೇಕಂದ್ರೆ ಇಟ್ಕೊಂಡಿದ್ದು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದನ್ನು. ಇವಾಗ ಇದು ನೆಕ್ಕಿಗೆ ಇದು ನಾನು ಬ್ಯಾಕು ಬೇರೆ ಡಿಸೈನ್ ಇಡಬೇಕು ಇದಕ್ಕೆ, ಇಲ್ಲಿ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಾನು ಇದಕ್ಕೆ. ಇವಾಗ ಬ್ಯಾಕ್ ಕೆಳಗಡೆ ಇದು ಎಷ್ಟು ಡೀಪ್ ಇದೆ ನೋಡ್ಕೊಂಬಿಡೋಣ. ಅಳತೆ ಬ್ಲೌಸಲ್ಲಿ ಈಗ ಇಟ್ಕೊಂಬಿಟ್ಟು ಈ ಅಳತೆಗೆ ನಾವು ಆ ಡಿಸೈನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಬಂದ್ಬಿಟ್ಟು ಒಂದು 2 ಮುಕ್ಕಾಲು ಇರ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಬಾಕ್ಸ್ ಟೈಪಲ್ಲಿ, ಬಾಕ್ಸ್ ಟೈಪಲ್ಲಿ ಮಾಡ್ಕೊಂಬಿಟ್ಟು ಇದರಲ್ಲಿ ನೀವು ಕ್ಯಾನ್ವಸಲ್ಲೂ ಮಾಡ್ಕೋಬೋದು, ಇಲ್ಲ ನೀವು ಕ್ಯಾನ್ವಸ್ ಇಲ್ಲ ಅಂದ್ರೂ ಈ ರೀತಿನೂ ಮಾಡ್ಕೋಬೋದು. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ರೀತಿ 6.5 ಇದೆ, ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು 3 ಕಾಲಿಗೆ ಕರೆಕ್ಟಾಗಿ ಇರ್ಬಿಡುತ್ತೆ, ಮಧ್ಯೆ ಕರೆಕ್ಟಾಗಿ ಬಂದಿದೆ. ಈ ರೀತಿ ಇಟ್ಕೊಂಡು ಈ ರೀತಿ ಬರಬೇಕು. ಇದರಲ್ಲದೆ ಸ್ವಲ್ಪ ಡಿಸೈನು ಆ ಕಡೆ ಈ ಕಡೆ ಚೇಂಜ್ ಆಗುತ್ತೆ ಅಷ್ಟೇ, ಏನೇನಿಲ್ಲ. ಇದು ಇದು ಬ್ಯಾಕ್ ಬಟನ್ನು, ಬೇಕು ಅಂದರೆ ಹಿಂಗೆ ಬರ್ಕೊಂಬಿಡಿ, ಒಂದೊಂದ್ಸಲ ಮುಂದೆನೆ ಇದು ಮಾಡಿಬಿಡ್ತೀವಿ ಅದಕ್ಕೋಸ್ಕರ ನಾನು ಬರ್ದೆ. ಇಷ್ಟೇ ಇದು ಈ ಡಿಸೈನು, ಈ ರೀತಿ ಹಿಂಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು.
ಹಿಂದೇನೂ ಬಟನ್ ಬರುತ್ತೆ, ಇಲ್ಲೊಂದು ಬಟನ್ ಬರುತ್ತೆ ನೋಡಿ. ಈ ರೀತಿ ಬಂತು ಡಿಸೈನು. ಇಲ್ಲಿಗೆ ಗುಂಡುಗಳು ಇಡಬೇಕು, ಮಾಮೂಲಿ ಬಟ್ಟೆಲ್ಲ ಗುಂಡುಗಳು ಮಾಡಿ ಇಲ್ಲಿ ಇಲ್ಲೊಂದು ಹಿಂಗೆ ಸುತ್ತ ಗುಂಡುಗಳು ಇಡಬೇಕು. ಇಲ್ಲಿಗೇನಿಲ್ಲ, ಇಲ್ಲಿಗೆ ಮಾತ್ರ ಇಲ್ಲೊಂದು ಬಟನ್ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ. ಇಷ್ಟೇನೇ ಇದು ನೋಡಿ, ಆರಾಮಾಗಿ ಅಳ್ತೇನೆ ಇಲ್ಲದೇ ಈ ರೀತಿ ಕಟ್ ಮಾಡ್ಕೋಬೋದು. ಇದಾದಮೇಲೆ ಬ್ಯಾಕ್ ರೆಡಿ ಆಯಿತು. ಈಗ ಫ್ರಂಟು, ಇದು ಫ್ರಂಟ್ ಬ್ಯಾಕ್ ಬಟನ್ನು, ಫ್ರಂಟ್ ಓಪನ್ ಇರಬಾರ್ದು, ಹಂಗಾಗಿ ಓಪನ್ ಬಂದ್ಬಿಟ್ಟು ಈ ಕಡೆ ಇಟ್ಕೋತೀನಿ ನಾನು ಓಪನ್ನು. ಯಾಕೆಂದರೆ ಇದು ಬ್ಯಾಕ್ ಬಟನ್ ಆಗಿರೋದ್ರಿಂದ ಫ್ರಂಟ್ ನಾನು ಓಪನ್ ಇಡೋಲ್ಲ, ಬ್ಯಾಕಲ್ಲೇ ಓಪನ್ ಬರೋದ್ರಿಂದ. ಇದು ಹೇಗಿದೆ, ಇದು ಇದು ಇದಕ್ಕೂ ಅಷ್ಟೇ ಸೇಮ್, ಇದಕ್ಕೆ ಕ್ಲೋಸ್ ಇರಬೇಕು, ನೋಡ್ಕೋಬೇಕು ನೀವು ಬಟನ್ ಯಾವ ಕಡೆ ಇರುತ್ತೆ ಅದು ಓಪನ್ ಇದ್ರೂ ನಡೆಯುತ್ತೆ. ಯಾವ ಓಪನ್ ಇಲ್ಲದೆ ಇರೋ ಕಡೆ, ಇವಾಗ ಒಂದೊಂದ್ಸಲ ಹಿಂದೆ ಓಪನ್ ಇಟ್ಟರೆ ಹಿಂದೆ ಓಪನ್ ಇದ್ರೂ ಪರವಾಗಿಲ್ಲ, ಈ ಥರ ಬೇಕಾಗಿಲ್ಲ, ಕ್ಲೋಸ್ ಆಗಿರೋದೇನು ಬೇಕಾಗಿಲ್ಲ. ಇವಾಗ ಮುಂದೆ ನಾವು ಓಪನ್ ಇಡಲ್ವಲ್ಲ, ಹಂಗಾಗಿ ಇಲ್ಲಿ ಕ್ಲೋಸೇ ಇರಬೇಕು, ಇಲ್ಲ ಮತ್ತೆ ಜೈಂಟಿಂಗ್ ಮಾಡಿ ಅವೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ. ಈ ಥರ ಕ್ಲೋಸ್ ಇರೋದು ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಅಷ್ಟೇ ಇದು ನೋಡಿ, ಈ ರೀತಿ ಇಟ್ಕೊಂಡು ಮಾಮೂಲಿ ಇದಕ್ಕೊಂದು ಅಷ್ಟೇ ಅಲ್ಲೊಂದು ಇಲ್ಲೊಂದು ಪಿನ್ ಹಾಕೊಂಡ್ಬಿಟ್ರೆ ಸ್ಟಿಕ್ ಆಗಿರುತ್ತೆ. ನೀಟಾಗಿ ಒಂದು ಪಿನ್ ಹಾಕೊಂಡೋಣ, ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಮಾರ್ಕ್ ಮಾಡ್ಕೊಂಡು ಅರ್ಧ ಇಂಚು ಮುಂದೆ ಮಾರ್ಕ್ ಮಾಡ್ತೀನಿ ನೋಡಿ. ಈ ರೀತಿ ಅಷ್ಟೇ ಇಷ್ಟೇ, ಈ ರೀತಿ ಒಂದು ಅರ್ಧ ಇಂಚು. ಯಾಕಪ್ಪ ಅಂದರೆ ಇಲ್ಲಿ ನಾವು ಸ್ಟಿಚಿಂಗ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಇದು ಅಷ್ಟೇ, ಏನಲ್ಲ. ಅರ್ಧ ಇಂಚ್ ಬಿಟ್ಟು ಮಾಡ್ಕೊಳ್ಳಿ, ಅವಾಗ ನಮಗೆ ಸ್ಟಿಚಿಂಗಲ್ಲಿ ಎಳೆಯೋ ಅದಾಗಲಿ ಬಟ್ಟೆ ಸಾಕಾಗಲ್ಲ ಆ ಥರ ಏನು ಬರೋಲ್ಲ, ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಾವು ಮಾಮೂಲಿ ಕಟ್ ಮಾಡಿದಾಗ ಏನಾಗುತ್ತೆ, ಬಟ್ಟೆ ಸ್ವಲ್ಪ ಶಾರ್ಟೇಜ್ ಬಂದ್ಬಿಡುತ್ತೆ, ಎಳೆ ಬೇಕಾಗುತ್ತೆ, ಅವಾಗ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಪ್ರಿನ್ಸ್ ಕಟ್ಟಲ್ಲಿ ಈ ರೀತಿ ಮಾಡ್ಬೋದು. ಇಷ್ಟೇ ಇವು, ಮತ್ತೆ ಇನ್ನೊಂದು ಪೀಸ್ ಇರುತ್ತಲ್ಲ ಇದನ್ನ ಕಟ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಇವಾಗ ಇದನ್ನ ಎರಡು ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಇದು ಹ್ಯಾಂಡ್ಸ್ ಈ ಕಡೆ ತಗೊಳ್ಳೋಣ, ಈ ಕಡೆ ಇಟ್ಕೋತೀನಿ. ನೋಡ್ಕೊಂಡು ಇದು ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ಆ ಕಡೆ ಅಡ್ಜಸ್ಟ್ ಮಾಡಿಕೊಂಡು ಇದೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಪಿನ್ ಹಾಕೋಬೇಕು, ಯಾವುದೇ ಆದರೂ ಅಷ್ಟೇ ಪಿನ್ ಹಾಕೊಂಡ್ಬಿಟ್ರೆ ನಮ್ಗೆ ಆ ಕಡೆ ಈ ಕಡೆ ಸರಿಯಲ್ಲ, ನೀಟಾಗಿರುತ್ತೆ. ಅದ್ವಲ್ಲ ನಾವು ಇದು ಕ್ಯಾನ್ವಸ್ ಕಟ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಇರಬೇಕು ಅಂದರೆ ಪಿನ್ ಹಾಕ್ಕೊಳ್ಳೇಬೇಕು. ಇದು ಅಷ್ಟೇ ಸ್ವಲ್ಪ ಅರ್ಧ ಇಂಚಿಗೆ ಕಟ್ ಮಾಡ್ಕೊಳ್ಳೋದು. ಒಂದಕ್ಕಿಂತ ಜಾಸ್ತಿ ಬ್ಲೌಸ್ ಕಟ್ ಮಾಡ್ತೀನಿ ಅಂದಾಗ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ಇದು ಆಯಿತು. ಈಗ ಮೇನ್ ಪೀಸ್ ಇದು ಸ್ಲೀವ್ಸ್ ಬಂದ್ಬಿಟ್ಟು ಇದಕ್ಕೆ ನಾವು ಇದ್ರ ಸ್ಲೀವ್ಸ್ ಇಡಬೇಕು. ಇದು ಆಲ್ರೆಡಿ ನಾನು ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಅಂಬ್ರಾಲ ಕಟ್ಟಿಂಗ್ ರೀತಿ ಮಾಡಿದ್ದೀನಿ. ಇದು ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ನಾವು ಮಾಮೂಲಿ ಕಟ್ಟಿಂಗಲ್ಲಿ ಮಾಡ್ತೀವಿ ಅಂದರೆ ಅದಕ್ಕೆ 80 ಸೆಂಟಿಮೀಟ್ರ್ ಬೇಕು, ಎರಡು ಲೇಸ್ ಕೊಡೋದಕ್ಕೆ. ಈ ಥರ ಮಾಮೂಲಿ ಹಿಂಗೆ ಎತ್ಕೊಳುತ್ತಲ್ಲ ಆ ಥರ ಸ್ಲೀವ್ಸ್. ಇದು ನಾನು ಅಂಬ್ರಾಲ ಕಟ್ಟಿಂಗ್ ಥರನೇ ಮಾಡಿದ್ದೀನಿ, ಒಂದು 3 ಇಂಚು ಒಂದು 5 ಇಂಚಿಗೆ ಈ ರೀತಿ. ಅದು ಪೇಪರಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಇದು ಮಾಮೂಲಿ ಪೇಪರ್ನ ನಾವು ಅಂಬ್ರಾಲ ಕಟ್ಟಿಂಗ್ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ಕೊಳ್ಳೋದು ಅಷ್ಟೇ.